ಅಭಿಮಾನಿಗಳು ನಮ್ಮ ಗೋವರ್ಧನ್ ಆಂಟಿ ಮತ್ತೆ ಇವರು ಸಾರು ಅವರೆಲ್ಲ ಬಲವಂತವಾಗಿ ಇಲ್ಲಿ ಆ ಮಕ್ಕಳ ಜೊತೆ ಬರೋಣ ಅಂದಾಗ ನಾನು ಆ್ಯಕ್ಚುಲಿ ಇಲ್ಲಿವರೆಗೂ ಅರ್ಧಂಬರ್ಧ ಮನಸ್ಸಲ್ಲಿ ಬಂದೆ. ಮಕ್ಕಳು ನೋಡಿದ್ಮೇಲೆ ನಿಜವಾಗ್ಲೂ ಸ್ವರ್ಗನೇ ಅನ್ನಿಸ್ತಾ ಇದೆ. ಈ ಸಂಸ್ಥೆ ನಡೆಸ್ತಾ ಇರೋ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ನಾವು ಚಿರಋಣಿ. ಇಂಥ ಒಂದು ಸ್ವರ್ಗವನ್ನು ಈ ನರಕದಲ್ಲಿ ಕಟ್ಟಿ ಅವ್ರಿಗೆ ಬಳಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಅದ್ಭುತವಾದಂಥ ಕೆಲಸ. ಆ ಮಕ್ಕಳಿಗೆ ಆ ಒಂದು ತಂದೆ ತಾಯಿ ಆಗಿದ್ದಾರೆ, ಯಾರೋ ಎತ್ತು ಮಕ್ಕಳಿಗೆ ತಂದೆ ತಾಯಿ ಆಗಿದ್ದಾರೆ, ಪೋಷಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತಿನ ನನ್ನ ಕುಟುಂಬ, ಐ ಮೀನ್ ಈ ಕುಟುಂಬ ಏನಂದರೆ ನನ್ನ ಜೀವನದಲ್ಲಿ ತುಂಬ ಐ ಥಿಂಕ್ ನೆನಪಿನಲ್ಲಿ ಇರುವಂಥ ಕುಟುಂಬ ಅಂತ ನಾನು ಹೇಳ್ಬೋದು. ಸಾಮಾನ್ಯವಾಗಿ ನಾನು ಕುಟುಂಬನ ಆಚರಣೆ ಮಾಡ್ಕೊಳಲ್ಲ. ಐ ಥಿಂಕ್ ಇಟ್ಸ್ ವಂಡರ್ಫುಲ್ ಡೇ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಗೋವರ್ಧನ್. ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಗೋವರ್ಧನ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳಬೇಕು. ಎಲ್ಲರಿಗೂ, ಈ ಒಂದು ವಸೀಮ್ ಅವರು, ಈ ಒಂದು ಆರ್ಗನೈಸ್ ಮಾಡಿದಂಥವ್ರು ಮತ್ತು ಈ ಸಂಸ್ಥೆಯವರು, ಮಕ್ಕಳು ದೇವರು ಅಂತ ಹೇಳ್ತಾರೆ. ನಿಜವಾಗ್ಲೂ ದೇವರನ್ನು ನಾವು ನೋಡ್ತಾ ಇದ್ದೀವಿ. ಅವರ ಒಂದು ಭಾವೈಕ್ಯತೆಯಲ್ಲಿ ನಾವು ದೇವರನ್ನು ನೋಡ್ತಾ ಇದ್ದೀವಿ. ಬಸವರಾಜ್ ಸರ್, ಈ ಸಂಸ್ಥೆಗೆ ಇನ್ಚಾರ್ಜ್ ಆದಂಥ ಬಸವರಾಜ್ ಸರ್, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೆಕ್ರೆಟರಿ, ಓಕೆ, ಈ ರೀತಿ ಒಂದು ಸಂಸ್ಥೆಗಳನ್ನು ಹೆಚ್ಚು ಮಾಡಬೇಕು. ಪಾಸಿಟಿವ್ಲಿ ಈ ರೀತಿ ಹುಟ್ಟುಹಬ್ಬಗಳನ್ನ ಏನೋ ಆಚರಣೆ ಮಾಡ್ಕೊಂಡಂಗಿದ್ರೆ ಈ ಒಂದು ಸಂಸ್ಥೆಗಳಿಗೆ ಬಂದು ಆ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಂಡ್ರೆ ಅದ್ರ ಖುಷಿನೇ ಬೇರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮ್ಮ ಜಗದೀಶ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತೀನಿ. ಇದು ಏನಂದರೆ, ಇದು ನಾವು ಇನ್ನೂ ಅದುರಾಗಿ ನಾವು ಅರೇಂಜ್ಮೆಂಟ್ ಮಾಡಿದ್ರಿ. ಯಾಕಂದರೆ ನಮ್ಮ ಸಾಹೇಬ್ರಿಗೆ ಆ ಥರ ಇಷ್ಟ ಇಲ್ಲ. ಈ ಥರ ಯಾರಿಗಾದ್ರೂ ಒಂದು ಸಹಾಯ ಆಗಬೇಕು ಆ ಥರ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ. ನಮ್ಮ ಸ್ನೇಹಿತರಾದ ಗೋವರ್ಧನ್ ಅವರು ಸಹ ನಮ್ಗೆ ಭಾಳ ಹೆಲ್ಪ್ ಮಾಡ್ತಾರೆ. ನಮ್ಗೆ ಆತ್ಮೀಯರಿಗಿಂತ ಜಾಸ್ತಿ ಅವರು. ಅದು ಹೇಳ್ತಾ ನಮ್ಮ ಜಗದೀಶ್ ಅಣ್ಣ ಅವರು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಅವ್ರು ಯಾರು ಅಂತ, ಅವ್ರ ಪವರ್ ಏನು ಅಂತ. ಮುಂದಿನ ದಿನಗಳಲ್ಲಿ ಆ ದೇವರು ಇನ್ನೂ ಶಕ್ತಿ ನೀಡಲಿ, ಆರೋಗ್ಯ ಆಯಸ್ಸು ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬಾರಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಕೊಟ್ಟು ಮುಂದೆ ಅವರು ಒಳ್ಳೆಯ ಅಧಿಕಾರಕ್ಕೆ ಬರಲಿ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಂಥವ್ರು ಏನಾರಾದರೆ ಪ್ರತಿಯೊಬ್ಬರು ಜನಗಳಿಗೂ ಅನುಕೂಲ ಆಗುತ್ತೆ. ಸಾಮಾನ್ಯ ಬಡವ್ರಿಗಂತೂ ಅನುಕೂಲ ಆಗುತ್ತೆ. ಇವತ್ತು ಯಾರು ವಾಯ್ಸ್ ಎತ್ತವ್ರಿಲ್ಲ, ಎಲ್ಲ ಸುಮ್ಮನಾಗ್ಬಿಟ್ಟವ್ರೆ. ಈಗ ಟ್ಯಾಕ್ಸಿ ಇವ್ರ ಪರವಾಗಲಿ, ಯಾರ ಪರವಾಗಲಿ, ಎಲ್ಲರ ಪರವಾಗಲಿ, ನೌಕರರ ಪರವಾಗಲಿ, ಎಲ್ಲರ ಪರವಾಗೂ ಧ್ವನಿ ಎತ್ತವ್ರು ಯಾರೂ ಇಲ್ಲ. ಅವ್ರಿಗೆ ದೇವರು 100 ವರ್ಷ ಚೆನ್ನಾಗಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀವಿ. ಹುಟ್ಟುಹಬ್ಬದ ಶುಭಾಶಯಗಳು. ಏನಿಲ್ಲ, ಎಲ್ಲ ಹುಟ್ಟುದಬ್ಬ ಮಾಡ್ತಾರೆ. ನಾನು ಸಾವಿರಾರು ಹುಟ್ಟುದಬ್ಬ ನೋಡಿದೆ. ನನ್ನ ಮಕ್ಕಳಿಗೂ ಮಾಡಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ. ಇವತ್ತು ಮಾಡ್ದಂಥ ನಮ್ಮ ಜಗದೀಶ್ ಸರ್ ಹುಟ್ಟಿದಬ್ಬ ನನ್ನ ಜೀವನದಲ್ಲಿ ನೋಡಿಲ್ಲ. ಇಲ್ಲಿಂದಾನೇ ನಮ್ಮ ಸಾರ್ಗೇನಾದರೂ ಇನ್ನೂ 100 ವರ್ಷ ಇದಾಗಿ ಒಳ್ಳೆಯದಾಗುತ್ತೆ, ಕೆಟ್ಟದಲ್ಲ. ನಾನು ಹೇಳೋದು ಬಯಸ್ತೀನಿ, ಯಾರೋ ಹುಟ್ಟಿದಬ್ಬ ಮಾಡಲಿ, ಇಂಥ ಜಾಗನಲ್ಲಿ ಹುಟ್ಟಿದಬ್ಬ ಮಾಡಿದರೆ ಅದು ಸರಸ್ ಅನಿಸುತ್ತೆ ನಮ್ಮ ಮನಸ್ಸಿಗೆ.